ವೈರಸ್ ಸೋಂಕನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜಾರಿಗೆ ತರಲಾಗಿದ್ದ ಲಾಕ್ಡೌನ್ನಿಂದಾಗಿ ದೇಶದಲ್ಲಿ ಸುಮಾರು 2 ತಿಂಗಳುಗಳ ಕಾಲ ಮುಚ್ಚಿದ್ದ ಶಾಪಿಂಗ್ ಮಾಲ್ಸ್ ಧಾರ್ಮಿಕ ಸ್ಥಳಗಳು ಹೋಟೆಲ್ಗಳು ರೆಸ್ಟೋರೆಂಟ್ಸ್ಗಳು ಇಂದಿನಿಂದ ಮತ್ತೆ ತೆರೆದಿವೆ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಇದರ ಅಡಿಯಲ್ಲಿ ಪ್ರವೇಶಿಸಲು ಟೋಕನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇನ್ನು ದೇವಾಲಯಗಳಲ್ಲಿ ಪ್ರಸಾದ ವಿತರಣೆಗೆ ಕಡಿವಾಣ ಹಾಕಲಾಗಿದೆ ದೇವಸ್ಥಾನಗಳು ಮತ್ತು ಹೋಟೆಲ್ಗಳು ಆರಂಭವಾದ ಹಿನ್ನೆಲೆ ಗೋಕಾಕ ತಾಲೂಕಿನ ಅರಭಾವಿಯ ಜನತೆಯ ಅಭಿಪ್ರಾಯವನ್ನು ಸತ್ಯಂ ವಾಹಿನಿ ಸಂಗ್ರಹಿಸಿದೆ ದೇವಸ್ಥಾನ ಮತ್ತು ಹೋಟೆಲ್ಗಳನ್ನು ಆರಂಭ ಮಾಡಿ ಅದರ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ಓಕೆ ವೀಕ್ಷಕರೇ ಇವತ್ತಿನ ದಿವಸ ನಾವು ಅರಮಾವಿ ಅನ್ನಪೂರ್ಣ ದೇವಸ್ಥಾನದಲ್ಲಿ ಇದ್ದೀವಿ ಈಗ ಏನು ಕೊರೋನಾ ಬಂದಾಗಿನಿಂದ ಒಂದೂವರೆ ಅಥವಾ 2 ತಿಂಗಳಿನಿಂದ ಏನು ದೇವಸ್ಥಾನಗಳಾಗಲಿ ಮದುವೆ ಮಾಲ್ಗಳಾಗಲಿ ಅಥವಾ ಮಾಲ್ಗಳು ಮತ್ತೆ ಕಲ್ಯಾಣ ಮಂಟಪ ಹೋಟೆಲ್ಗಳು ಇನ್ನಿತರ ಎಲ್ಲಾ ಇವನ್ನ ಬಂದ್ ಮಾಡಿದ್ರು ಈಗ ಮತ್ತೆ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಜನಗಳ ಅಭಿಪ್ರಾಯ ಯಾವ ತರ ಇದೆ ಅಂತ ಕೇಳೋಣ ಬನ್ನಿ ವೀಕ್ಷಕರೇ ಈಗ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ ಅವರು ಇದ್ದಾಗಿನಿಂದ ಇಲ್ಲಿವರೆಗೂ ಯಾವುದೇ ತರದಂತ ಇಂತ ರೋಗಗಳು ಬಂದಿದ್ವಾ ಅಥವಾ ಇಲ್ವಾ ಅನ್ನೋ ಒಂದು ಬಗ್ಗೆ ಅವರನ್ನು ನಾನು ಕೇಳ್ತಾ ಇದ್ದೀನಿ ಬನ್ನಿ ವೀಕ್ಷಕರು ನಮಸ್ಕಾರ ತಮ್ಮ ಹೆಸರು ಈಗ ಇಷ್ಟು ವರ್ಷಗಳಿಂದ ನೀವು ಹಿರಿಯರಾಗಿದ್ದೀರಾ ನಿಮ್ಮ ತಿಳಿತಾಗಿದ್ದ ಯಾವುದಾದರೂ ಇಂಥ ರೋಗಗಳು ಬಂದಿದ್ದವು ಯಾವ ರೋಗ ಬಂದಿಲ್ಲ ಮತ್ತೆ ಈಗ 2 ತಿಂಗಳಿಂದ ದೇವಸ್ಥಾನ ಬಂದಿತ್ತು ಅದರ ಬಗ್ಗೆ ನೀವು ಏನು ಹೇಳ್ತೀರಾ ಈಗ ಮದುವೆ ಮಾಲ್ಗಳಾಗಲಿ ಈಗ ಈಗ ಮದುವೆ ಸಮಾರಂಭ ಈಗಿನ ಸನ್ನಿವೇಶದಲ್ಲಿ ಜಾಸ್ತಿ ಮದುವೆಗಳು ಆಗುತ್ತವೆ ಇಲ್ಲಿ ನಮ್ಮ ಮದುವೆ ಬಂದಿದೆ ಈಗ ಮದುವೆ ಬಂದಿದೆ ಮದುವೆ ಈಗ ಮದುವೆ ಮತ್ತೆ ಮಾಡಬಹುದು ಈಗಿನ ಗೌರ್ಮೆಂಟ್ ಕಾನೂನು ಪ್ರಕಾರ ಎಷ್ಟು ಜನಗಳನ್ನ ತಗೊಂಡು ನೀವು ಮದುವೆ ಮಾಡ ದೇವಸ್ಥಾನಗಳಾಗಲಿ ಮತ್ತೆ ಕಲ್ಯಾಣ ಮಂಟಪ ಮತ್ತೆ ಮಾಲ್ಗಳು ಹೋಟೆಲ್ಗಳು ಎಲ್ಲ ಬಂದ್ ಮಾಡಿದ್ರು ಇವತ್ತಿನ ದಿವಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸುಮಾರು 3 ತಿಂಗಳಿಂದ COVID-19 ಬಂದಾಗಿತ್ತು ಆಗ ಗೌರ್ಮೆಂಟ್ ಒಂದು ಆಸ್ಪತ್ರೆ ಕಟ್ಟುನಿಟ್ಟಾಗಿ ನಮ್ಮ ಗ್ರಾಮದ ದೇವಸ್ಥಾನಗಳಲ್ಲಿ ಮದುವೆ ಮಾಲ್ಗಳಲ್ಲಿ ನಮ್ಮ ಊರಿನ ಗ್ರಾಮದ ಹಿರಿಯರು ಹಾಗೂ ಅರ್ಚಕರು ಎಲ್ಲರೂ ಕುರಿತಿಸಿದ ಇದನ್ನು ಬಂದ್ ಮಾಡಲಾಗಿತ್ತು ಆದ ಕಾರಣ ಇವತ್ತಿನ ದಿವಸ ನಮ್ಮ ಊರಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಯಾಕಂದ್ರೆ ಸುಮಾರು 3 ತಿಂಗಳಿಂದ ನಾವು ದೇವಸ್ಥಾನಕ್ಕೆ ದರ್ಶನ ಇಲ್ಲದ ಕಾರಣ ಜನರ ಒಂದು ಅಡಿ ಬಿಡಿಸುವ ಸುದ್ದಿ ಇತ್ತು ಆದ ಕಾರಣ ಇವತ್ತು ಎಲ್ಲರೂ ಒಂದು ದೇವಸ್ಥಾನ ದರ್ಶನ ಒಂದು ಭಾಗ್ಯದಿಂದ ನಮ್ಮ ಗ್ರಾಮದ ಜನರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿರುತ್ತೆ ಹೇಳಲು ಇಷ್ಟಪಡ್ತೀನಿ ಈಗ ಎಷ್ಟು ದಿನ ಈಗ ಎಷ್ಟೋ ವರ್ಷಗಳಿಂದ ಸರ್ ದೇವಸ್ಥಾನಗಳನ್ನ ಬಂದ್ ಮಾಡಿರ್ತಿಲ್ಲ ಈಗ 2 ತಿಂಗಳಿಂದ ಬಂದ್ ಮಾಡಿದ್ರು ಅದರ ಬಗ್ಗೆ ದೇವರಿಗೆ ನೀವು ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಬಹಳ ತೊಂದರೆ ಆಗಿತ್ತು ಇವತ್ತಿನ ದಿವಸ ಒಂದು ಹಬ್ಬದ ವಾತಾವರಣ ಅಂದ್ರೆ ಖುಷಿ ದೇವರನ್ನ ನಾವು ಮತ್ತೆ ನೋಡ್ತಾ ಇದೀವಪ್ಪ ಅನ್ನೋ ಒಂದು ಖುಷಿ ಇದೆ ಅದರ ಬಗ್ಗೆ ಹೌದು ಇದು ಯಾರ ಮನುಷ್ಯ ಮಾಡಿರತಕ್ಕಂಥದ್ದಲ್ಲ ವೈರಸ್ ಅಟ್ಯಾಕ್ದಿಂದ ಅನಿವಾರ್ಯವಾಗಿ ಬಂದ್ ಮಾಡುವಂಥ ಸಂದರ್ಭ ಆದ ಕಾರಣ ಅದಕ್ಕೆ ಸ್ಪಂದನೆ ಕೊಡುವ ಸಂಬಂಧ ಜನರು ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಕೂಡ ಆ ಕಷ್ಟ ನಮ್ಮ ಜೀವ ಮತ್ತು ಜನರ ಒಂದು ಪ್ರಾಣ ರಕ್ಷಣೆಗಾಗಿ ನಾವು ಕಡ್ಡಾಯವಾಗಿ ನಾವು ಏನು ಮಾಡಬೇಕಾಯ್ತು ಪಾಲನೆ ಮಾಡಬೇಕಾಗಿತ್ತು ಆದ ಕಾರಣ ಇವತ್ತಿನ ಒಂದು ಗೌರ್ಮೆಂಟ್ ಆದೇಶ ಪ್ರಕಾರ ಇವತ್ತು 8 ತಾರೀಕು ಚಲೋ ಮಾಡಬೇಕಂತಕ್ಕಂಥ ಸಿದ್ಧಿ ಶೀಟ್ಗಳೆಲ್ಲ ಮೆಚ್ಚುಗಳಿಂದ ನಮಗೆ ತುಂಬ ಸಂತೋಷ ಇರುತ್ತೆ ಆದ ಕಾರಣ ಈ ರೀತಿ ಈ ಭಗವಂತನ ಆಶೀರ್ವಾದದಿಂದ ಈ ವೈರಸ್ ನಮ್ಮ ದೇಶದಿಂದ ಹೋಗಿ ಈ ಸ್ಥಿತಿ ಯಾವಾಗ ಬರಬಾರ ನಮ್ಮ ಮನಸ್ಸು ಹಲೋ ಸರ್ ಲಿಂಗಪ್ಪ ಮಾಡುತ್ತೀವಿ ವೀಕ್ಷಕರೀಗ ಅರಭಾವಿ ಕ್ಷೇತ್ರದ ಹನುಮಾನ್ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆ ಇದ್ದಾರೆ ನೋಡೋಣ ಈಗ ಎರಡು ತಿಂಗಳಿಂದ ಅವರ ದೇವಸ್ಥಾನದ ಪೂಜೆಯು ಬಂದಾಗಿತ್ತು ಈಗ ಮತ್ತೆ ಇವತ್ತಿನಿಂದ ಶುರುವಾಗಿದೆ ಅರ್ಚಕರು ಏನು ಹೇಳ್ತಾರೆ ಅಂತ ನೋಡೋಣ ನಮಸ್ಕಾರ ಈಗ 2 ತಿಂಗಳಿಂದ ಕೊರೋನಾ ಬಂದಾಗಿದೆ ದೇವಸ್ಥಾನದ ಭಾಗವನ್ನು ಬಂದ್ ಮಾಡಿದ್ದಾರೆ ದೇವಸ್ಥಾನ ಪೂಜೆ ಎಲ್ಲ ಬಂದಿದೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಮತ್ತೆ ಈಗ ಜನ ದೇವಸ್ಥಾನಕ್ಕೆ ಜಾಸ್ತಿ ಪಲ್ಲಿ ಬರ್ತಾರೆ ಮತ್ತು ದೇವಸ್ಥಾನದಲ್ಲಿ ಪ್ರತಿ ಶನಿವಾರಕ್ಕೊಮ್ಮೆ ಪಲ್ಲಿ ಕೃಷಿ ಮಾಡ್ತಿದ್ರ ಈಗ ಅದು 2 ತಿಂಗಳೇ ಬಂದಿದೆ ಅವಾಗ ಮತ್ತೆ ನಾಳೆ ಶನಿವಾರದಿಂದ ಸ್ಟಾರ್ಟ್ ಮಾಡ್ತೀರಾಕೊಂಡು ನೀವು ಸೋಷಿಯಲ್ ಮಿಷನ್ ಮಾಡಿ ಮಾಡ್ತೀರಾ ನೋಡಿ ವೀಕ್ಷಕರೆ ಈಗ ಮತ್ತೊಬ್ಬರು ಅರ್ಚಕರು ನಮ್ಮ ಜೊತೆ ಇದ್ದಾರೆ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಈಗ 2 ತಿಂಗಳಿಂದ ಬಂದಿದ್ದರು ಮಾಡ್ತಾರೆ
ದೇವಸ್ಥಾನ ಆದಾಯ ಕಮ್ಮಿದೆ, ದೇವಸ್ಥಾನಕ್ಕೆ ಜನ ಬರೋದು ಕಮ್ಮಿದೆ, ಈಗ ಮತ್ತೆ ಇವತ್ತಿನಿಂದ ದೇವಸ್ಥಾನಕ್ಕೆ ಜನ ಬರ್ತಾ ಇದ್ದಾರೆ, ನಿಮಗೆ ಹೇಗೆ ಅನಿಸ್ತಾ ಇದೆ? ಒಳ್ಳೇದು ಅನಿಸುತ್ತೆ, ಆದರೆ ಎಲ್ಲ ಅಂತರ ಕರ್ಕೊಂಡು ನಾವು ಸರ್ಕಾರ ಮಾಡಿ ಮತ್ತೆ ನಿಮಗೆ ಶನಿವಾರ ಕಮ್ಮಿ ಪಲ್ಲಕ್ಕಿ ಸೇವೆ ಮಾಡ್ತಿದ್ರೆ ಆ ಥರ ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀರಿ? ಹಾಂ, ಮತ್ತೆ ಶನಿವಾರ ನೋಡಿ ವೀಕ್ಷಕರೆ, ಇದಾಗಿತ್ತು ಅರ್ಚಕರು. ಈಗ ಎರಡು ತಿಂಗಳಿಂದ ಏನು ಬಂದ್ ಆಗಿದೆ ದೇವಸ್ಥಾನ, ನಮ್ಮ ದೇವಸ್ಥಾನಕ್ಕೆ ಆದಾಯನೂ ಕಡಿಮೆ ಇದೆ, ಬರು ಜನಗಳು ಕಮ್ಮಿ ಇದ್ದಾರೆ ಎಲ್ಲ ಹೇಳ್ತಾ ಇದ್ದಾರೆ. ಇನ್ ಮುಂದೆ ಮತ್ತೆ ಪ್ರತಿ ಶನಿವಾರಕ್ಕೊಮ್ಮೆ ಪಲ್ಲಕ್ಕಿ ಸೇವೆ ಮಾಡ್ತಿದ್ರಂತೆ, ಈಗ ಅದು ಬಂದಾಗಿತ್ತು. ಇವತ್ತಿನಿಂದ ಮತ್ತೆ ಪಲ್ಲಕ್ಕಿ ಸೇವೆ ಮತ್ತೆ ಜನರು ಬರುವುದು ದೇವಸ್ಥಾನಕ್ಕೆ ಬರುವುದು ಮಾಡುವುದು ನಡೆಯುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆ ಊರಿನ ಗಣ್ಯರಿದ್ದಾರೆ, ಅವ್ರು ಏನು ಹೇಳ್ತಾರೆ ನೋಡೋಣ. ಮನೆ ನಮಸ್ಕಾರ. ಸರ್, ಈಗ ಎರಡು ಒಂದೂವರೆ ಎರಡು ತಿಂಗಳಿಂದ ದೇವಸ್ಥಾನಗಳು ಬಂದಿದ್ವಿ, ಇವತ್ತು ಬೆಳಿಗ್ಗೆ ಮತ್ತೆ ದೇವಸ್ಥಾನ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನಿಮ್ಗೆ ಹೇಗಂತೆ? ದೇವಸ್ಥಾನ ನಮಗೆ ತಿಳ್ಕೊಬೇಕು ರೀ, ಮೂರು ತಲೆಮಾರಿನಿಂದ ಯಾವಾಗ ದೇವಸ್ಥಾನ ಬಂದ್ ಆಗಿರ್ಬೋದು. ನಮ್ಮ ತಂದೆ ಅವರು ಮತ್ತು ಹಿರಿಯರ ಹೇಳ್ತಿದ್ರು, ಈ ಒಂದು ಏನೋ ವೈರಸ್ ಬಂದ ತಕ್ಷಣ ಎಲ್ಲರಿಗೂ ಒಳ್ಳೆಯ ಆಗಿದ ತಂದ ಇದನ್ನು ನಮ್ಮ ಹಿರಿಯರು ಮತ್ತು ಸರ್ಕಾರ ಆದೇಶ ಮೇರೆಗೆ ಎಲ್ಲ ಬಂದ್ ಮಾಡಿದರು. ಇವತ್ತು ಮತ್ತೆ ಸರ್ಕಾರ ಆದೇಶ ಮೇರೆಗೆ ಮತ್ತೆ ಇವತ್ತು ತೆಗೆದಿದೆ. ಯಾಕಂದರೆ ಇಷ್ಟು ದಿನ ಏನಾಗಿತ್ತು ಅಂದರೆ ಅದು ಮುಚ್ಚಿತ್ತು. ಪಲ್ಲಕ್ಷಿವಣ ಎಲ್ಲ ಶಿವಕರು, ಅವರೆಲ್ಲ ಶಿವಕರು ಎಲ್ಲ ಕೂಡಿ ಪಲ್ಲಕ್ಷಿವ ನಮಗೆ ವರ್ಷ ಆಗಿ ಒಟ್ಟ ಆಗಿದ್ದಿಲ್ಲ. ಪ್ರತಿ ಶನಿವಾರ ಪಲ್ಲಕ್ಷಿವ ಆಗಿತ್ತು. ನಮಗದೊಂದು ಭಾಳ ಸ್ವಲ್ಪ ಯಾಕೆ ಅಜಾಣ ಶಿವ ಮಾಡೋದು ಏನಾಯಿತು ಕರೆಕ್ಟ್ ಆಗಿತ್ತು ಅಂತ ಕೃಷ್ಣ ಮಾಡಿ ಇರಲಿ, ಎಲ್ಲರಿಗೂ ಒಂದು ಒಳ್ಳೆಯ ಆಗಲಿ ಒಂದು ವಿಚಾರ ಇಟ್ಕೊಂಡು ಕೃಷ್ಣ ಪಲ್ಲಕ್ಷಿವಣ ಬಂದು ಮಾಡಿದ್ರು. ಮುಂದಿನ ಭಗವಾನ ಬಂದು ಮಾಡಿ ಕೃಷ್ಣ ಬಂದಂಥ ಭಕ್ತರಿಗೆ ಅಲ್ಲ ಅಲ್ಲೇ ಪ್ರಸಾದ ಕೊಟ್ಟು ಕೃಷ್ಣ ವ್ಯವಸ್ಥೆ ಮಾಡ್ತಿದ್ದು. ಈಗ ನಮ್ಗೆ ಸಂತೋಷ ಆಗ್ತೈತಿ. ನಾಳೆ ಶನಿವಾರ ಪಲ್ಲಕ್ಷಿವ ಒಳ್ಳೆಯ ವಿಜೃಂಭಣೆಯಿಂದ ನಾನು ಮಾಡ್ತು ಅಂತ ನಾವು ಇಷ್ಟಪಡಲಿ. ಆದ್ರೆ ಈ ಕೊರೋಸ ಏನು 19 ಐತಿರಲ್ಲ, ಇನ್ನೊಮ್ಮೆ ನಮ್ಮ ದೇಶಕ್ಕೆ ಬರಬಾರ್ದು, ಬೇರೆ ಕಡೆ ಹೋಗಲಿ. ಅಲ್ಲೂ ಎಲ್ಲ ಅದೇನಂತಾರಲ್ರಿ ಹೋಗಲಿ ಅನ್ಕೇಸಿಂದ ನಾ ಹನುಮಪ್ಪನಲ್ಲಿ ಬೇಡ್ಕೊಂಡ ಎಲ್ಲ ನಮ್ಮ ಜನತೆಗೆ ನಮ್ಮ ಜಗತ್ತಿಗೆನೆ ಆ ಹನುಮಪ್ಪ ಒಳ್ಳೆಯ ಒಂದು ಆಶೀರ್ವಾದ ಕೊಡಲಿ ಅಂತ ಹೇಳಿ ಮಾಡ್ತೀನಿ. ನಾನು ಬೇಕು ನೋಡ್ರಿ. ಈಗ ಫಸ್ಟು ದುರ್ಗೋಣ ಮೇಲೆ ಇದೆ, ಅಮ್ಮನ ಮೇಲೆ ಅಂತ ರೋಗಗಳು ಬರ್ತಿದ್ವು, ಅವಾಗ ದೇವರಲ್ಲಿ ಮೊರೆ ಹೋಗ್ತಿದ್ರು. ಈ ರೋಗ ಬಂದಾಗಿನಿಂದ ದೇವಸ್ಥಾನನೇ ಬಂದ್ ಮಾಡಿದ್ದಾರೆ, ಅದ್ರ ಬಗ್ಗೆ ನೀವು? ದೇವಸ್ಥಾನ ಬಂದ್ ಮಾಡಿದಾರೆ ಹೌದ್ರಿ, ಆದರೆ ಎಲ್ಲ ನೀವು ಒಳ್ಳೆಯ ಆಗೋ ಸಮಾನ ಬಂದ್ ಮಾಡಿದ್ರು. ಯಾಕಂದ್ರೆ ಈಗ ಸೋಷಿಯಲ್ ಡಿಸ್ಟೆನ್ಸ್ ಮಾಡೋ ಉದ್ದೇಶ ಸಮಾನ. ಯಾಕಂದ್ರೆ ಇಲ್ಲಿ ಪ್ರತಿ ಶನಿವಾರ ಆಗಲಿ ಅಥವಾ ಅಮಾವಾಸ್ಯದ ಇಲ್ಲಿ ಕಾಲಗಡೆ ಜಾಗ ಇದ್ದಿರೋದಿಲ್ಲ, ಇಲ್ಲಿ ಪ್ರಸಾದ ಇರ್ತದ್ರಿ, ಜಾಗ ಇರ್ತಿರ್ಗಿ. ಅದಕ್ಕೆ ಒಂದು ಒಬ್ಬರಿಗೆ ಸಾಮಾನ್ಯ ಸಾಂಕ್ರಾಮಿಕ ರೋಗ ಹರಡಬಾರದು ತನ್ನ ಕಿಶಿಂದ ಅದು ನಾವು ಪ್ರಸಾದನೂ ಬಂದು ಮಾಡಿದ್ದು, ದರ್ಶನ ತೆಗೆದು ಬಂದು ಮಾಡಿದ್ದು. ಯಾಕಂದರೆ ಒಳ್ಳೆಯ ಉದ್ದೇಶದಿಂದ ನಾವು ಮಾಡಿದ್ದೀವಿ ಇದನ್ನು. ಈಗಾದರೂ ಸಹ ಈ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದವಾಗಲಿ ಮತ್ತು ಪಲ್ಲಕ್ಷವಾಗಲಿ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಕಿಶಿಂದನ ನಾವು ಈ ಒಂದು ಕಾರ್ಯಕ್ರಮ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾವೆ. ನೋಡಿದ್ವಿ ಸರ್, ಈಗ ಎರಡು ತಿಂಗಳಿಂದ ಸ್ಕೂಲ್ಗಳು ಬಂದಿದ್ದೀವಿ, ಈಗ ಮತ್ತೆ ಮರುಪ್ರಸಾರ ಮಾಡಲಿಕ್ಕೆ ಸರ್ಕಾರದವರು ಕ್ರಮ ಕೈಗೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವು ಏನಿಲ್ಲರಿ? ಯಾಕಂದರೆ ಈಗ ಶೈಕ್ಷಣಿಕ ಮೊದಲು ನಾವು ಅದಕ್ಕೆ ಆದ್ಯತೆ ಕೊಡಬೇಕಾಗ್ತದೆ. ಅದಕ್ಕೆ ಯಾವುದೇ ರೀತಿ ಅನ್ನೋದನ್ನು ಸರ್ಕಾರ ಈಗ ಆನ್ಲೈನ್ ಮ್ಯಾಗ ಶಿಕ್ಷಣ ಕೊಡಕ್ಕೆ ಪ್ರಾರಂಭ ಮಾಡಿದೆ. ನಾವು ಪಾಲಕರು ಏನಾದ್ರು ಸ್ವಲ್ಪ ಮಕ್ಕಳ ಮೇಲೆ ಹೆಚ್ಚು ಕಾಳಜಿ ವಹಿಸಿ ಶೈಕ್ಷಣಿಕವನ್ನು ಒಂದು ಮುಂದೆ ತೊಗೊಂಡ್ಬರಬೇಕು. ಅದಕ್ಕೋಸ್ಕರ ನಮ್ಗೆ ಒಳ್ಳೆ ಸಂತೋಷ ಆಗ್ತದೆ. ಭಾಳ ಪಕ್ಕು ನೋಡಿ ವೀಕ್ಷಕರೇ, ಇವತ್ತಿನ ಈ ದೇವಸ್ಥಾನಗಳನ್ನು ಶುರು ಮಾಡುವುದರ ಕುರಿತು ಜನರ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ಇತ್ತು. ಇಲ್ಲಿವರೆಗೂ ಮೂರ್ನಾಲ್ಕು ತಲೆಮಾರುಗಳಿಂದ ಯಾವಾಗೂ ದೇವಸ್ಥಾನ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಈ ಕರೋನಾ ಬಂದಾಗಿನಿಂದ ಎರಡೂವರೆ ತಿಂಗಳು ದೇವಸ್ಥಾನ ಬಂದಿದ್ವಿ, ನಮಗೊಂದು ದೊಡ್ಡ ಆಘಾತಕರ ಹಾನಿಯಾದ ವಿಷಯ ಅಂತ ಹೇಳ್ತಾ ಇದ್ರು. ಮತ್ತೆ ಈಗ ಮರುಪ್ರಸಾರ ಮಾಡಿದ್ದಾರೆ, ದೇವಸ್ಥಾನಗಳು ಓಪನ್ ಮಾಡಿದ್ದಾರೆ, ನಮಗೆ ಒಂದು ದೊಡ್ಡ ಸಂಭ್ರಮ ಹಬ್ಬದ ವಾತಾವರಣ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ವೀಕ್ಷಕರಿಗೆ, ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ವಿಠಲ್ ಸತ್ಯಂ ಟಿವಿ ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.